ಹಾಯ್ ನಮಸ್ತೆ ಹಾಗೇನೆ ಹಾಬೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸದಾಪುಷ್ಪ ಹೂವಿನ ಗಿಡದ ರೀಪಾಟ್ ತೋರಿಸ್ತಾ ಇದ್ದೇನೆ ಸದಾಪುಷ್ಪದ ಬೀಜ ಹಾಕಿ ಬೆಳೆಸಿದ ಗಿಡದ ರೀಪಾಟ್ ಮಾಡ್ತಾ ಇದ್ದೇನೆ ಸದಾಪುಷ್ಪ ಹೂವಿನ ಬೀಜ ಹಾಕಿ ಬೆಳೆಸಿದ ಗಿಡದ ರೀಪಾಟ್ ಮಾಡೋದು ಹೇಗೆ ಅಂತ ನೋಡುವ ಇದು ಲಾಸ್ಟ್ ವಿಡಿಯೋದಲ್ಲಿ ಬೀಜ ಹಾಕಿ ಗಿಡ ಬೆಳೆಸೋದು ತೋರಿಸಿದ್ದೆ ಅಲ್ಲ ಆ ಗಿಡಗಳು ಈಗ ಇದರಿಂದ ಗಿಡ ತೆಗೆದು ರೀಪಾಟ್ ಮಾಡುವ ಈಗ ಈ ಪಾಟಿಗೆ ಚೆನ್ನಾಗಿ ನೀರು ಹಾಕಿ ಸೈಡ್ನಲ್ಲಿ ಇಡಿ ಈಗ ನೀವು ರೀಪಾಟ್ ಮಾಡುವ ಪಾಟ್ ತಗೊಳ್ಳಿ ಅದಕ್ಕೆ ಕಾಟನ್ ಬ್ಯಾಗ್ ಹೀಗೆ ಕಟ್ ಮಾಡಿ ಹಾಕಿ ಮತ್ತೆ ಪಾಟಿಂಗ್ ಮಿಕ್ಸ್ ಹಾಕಿ ನಾನು ಇಲ್ಲಿ 75% ಮಣ್ಣು ಮತ್ತೆ 25% ಮರಳು ಮಿಕ್ಸ್ ಮಾಡಿದ್ದೇನೆ ಈಗ ಈ ಪಾಟಿಂಗ್ ಮಿಕ್ಸ್ ಅನ್ನು ಹಾಕ್ತಾ ಇದ್ದೇನೆ ಈಗ ಇದು ಒದ್ದೆಯಾಗುವಷ್ಟು ನೀರು ಹಾಕಿ ಈಗ ರೀಪಾಟ್ ಮಾಡಲಿಕ್ಕೆ ಇರುವ ಗಿಡವನ್ನು ಪಾಟಿಂದ ಮೆಲ್ಲಗೆ ಹೀಗೆ ತೆಗೀರಿ ರೂಟ್ಸ್ ಕಟ್ ಆಗದ ಹಾಗೆ ನಿಧಾನಕ್ಕೆ ತೆಗೀರಿ ಈಗ ಒಂದು ಕೋಲಲ್ಲಿ ಪಾಟ್ನ ಮಿಡಲ್ ಹೋಲ್ ಮಾಡಿ ಹೀಗೆ ಗಿಡವನ್ನು ನಿಧಾನಕ್ಕೆ ನೆಡಿ ಬುಡದಲ್ಲಿ ಮಣ್ಣು ಸ್ವಲ್ಪ ಪ್ರೆಸ್ ಮಾಡಿ ಬೇಕಾದರೆ ಬುಡಕ್ಕೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ ಹಾಕಿ ಹೀಗೆ ರೀಪಾಟ್ ಮಾಡಲಿಕ್ಕೆ ಅಟ್ಲೀಸ್ಟ್ 6 ಟ್ರೂ ಲೀವ್ಸ್ ಬಂದಿದ್ರೆ ಒಳ್ಳೆಯದು ಹೀಗೆ ಕಾಣ್ತದೆ ನೋಡಿ ಈಗ ಸ್ವಲ್ಪ ನೀರು ಹಾಕಿ ಆಗ ಗಿಡ ಚೆನ್ನಾಗಿ ಮಣ್ಣಿನೊಟ್ಟಿಗೆ ಸೆಟ್ ಆಗ್ತದೆ ಇದನ್ನು 24 hours ಅಂದರೆ ಒಂದು 24 ಗಂಟೆ ಪಾರ್ಷಿಯಲ್ ಶೇಡ್ ದಿನದಲ್ಲಿ 3 ಗಂಟೆಗಿಂತ ಜಾಸ್ತಿ ಬಿಸಿಲು ಬೀಳದಲ್ಲಿ ಇಡಿ ಮತ್ತೆ ಬಿಸಿಲು ಬೀಳುವಲ್ಲಿ ಬೇಕಾದರೂ ಇಡ್ಬೋದು ಪರವಾಗಿಲ್ಲ ಮತ್ತು ಟಿಪ್ಸ್ ಏನಂದರೆ ನಂಬರ್ 1 ರೀಪಾಟ್ ಮಾಡುವಾಗ ಸಂಜೆ ಟೈಮಲ್ಲಿ ಮಾಡಿದರೆ ಒಳ್ಳೆಯದು ಆಗ ಗಿಡ ಬೇಗ ಸೆಟ್ ಆಗ್ತದೆ ನಂಬರ್ 2 ಹೀಗೆ ರೀಪಾಟ್ ಮಾಡಿ ಒಂದು 10-12 ಎಲೆ ಬಂದಾಗ ಹೀಗೆ ಚಿಗುರನ್ನು ಕಟ್ ಮಾಡಿ ಪಿಂಚ್ ಮಾಡಿ ಹೀಗೆ ಕಟ್ ಮಾಡೋದ್ರಿಂದ 2 ಚಿಗುರು ಬರ್ತದೆ ನೋಡಿ ಮತ್ತು ಹೂವು ಕೂಡ 2 ಪಟ್ಟು ಜಾಸ್ತಿ ಆಗ್ತದೆ ಮತ್ತು ಹೀಗೆ ಕಟ್ ಮಾಡಿ 3 weeks ಒಳಗೆ ಹೂವು ಸಹ ಆಗ್ತದೆ ಈ ಗಿಡದ ಅಪ್ಡೇಟ್ಸ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೇನೆ ನೋಡಿ ಇದು ನೋಡಿ ಚಿಗುರು ಪಿಂಚ್ ಮಾಡಿ 4 ದಿವಸದಲ್ಲಿ ಹೀಗೆ 2 ಚಿಗುರು ಬಂದಿದೆ ಇದರ ಕೆಳಗಿನ ಸ್ಟೆಪ್ಪಲ್ಲಿ ಕೂಡ ಚಿಗುರು ಬಂದಿದೆ ಹೀಗೆ ಪಿಂಚ್ ಮಾಡಿದರೆ ಗಿಡ ಜಾಸ್ತಿ ಹೈಟ್ ಹೋಗದೆ ಕೆಳಗೆ ಸೈಡೇ ಹೀಗೆ ಚಿಗುರು ಬಂದು ಹರಡಿಕೊಂಡು ತುಂಬ ಹೂವು ಆಗ್ತದೆ ನೆಕ್ಸ್ಟ್ ಇದು ಪಿಂಚ್ ಮಾಡಿ 14 days 14 ದಿವಸದ ಅಪ್ಡೇಟ್ ನೋಡಿ ಮೊಗ್ಗು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಕಾಣ್ತದೆ ಅಷ್ಟೇ ಈಗ ಇದು 22 ದಿವಸದ ವೀವ್ ನೋಡಿ ಫಸ್ಟ್ ಕಟ್ ಮಾಡಿದ ಜಾಗ ಇದು ಇಲ್ಲಿಂದ 2 ಕಡೆ ಚಿಗುರು ಬಂದು 2 ಸೈಡ್ನಲ್ಲಿ ಕೂಡ ಫಸ್ಟ್ ಹೂವು ಆಗಿದೆ ಹೀಗೆ ಕಂಟಿನ್ಯೂಸ್ ಹೂವು ಆಗ್ತಾ ಇರ್ತದೆ ಇದರಲ್ಲಿ ಹೆಸರೇ ಹೇಳುವ ಹಾಗೆ ಸದಾಪುಷ್ಪ ಅಂದರೆ ಯಾವಾಗಲೂ ಹೂವು ಆಗ್ತದೆ ಆಲ್ ಸೀಸನ್ ಫ್ಲವರ್ ಅಂತ ಸಹ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್